ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸನ್ನು ಪಡೆದು ಸಂಸತ್ನಲ್ಲಿ ಗದ್ದಲ ಏರ್ಪಡಿಸಿದ್ರು. ಸಂಸದ ಪ್ರತಾಪ್ ಸಿಂಹ ಕಚೇರಿ ಮುಂದೆ ಇದೀಗ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಯಾಕಂದ್ರೆ ಒಂದಷ್ಟು ಆರೋಪಗಳು ಕೇಳ್ಬರ್ತಾ ಇದೆ. ಪ್ರತಾಪ್ ಸಿಂಹ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿ, ಯಾರೊಬ್ಬನು ಪಾಸ್ ಕೇಳಿದ್ರು ಅಂತ ಹೆಂಗೆ ಇವ್ರು ಪಾಸ್ ಕೊಟ್ರು, ಇವ್ರದ್ದೇನಾದ್ರು ಕುಮ್ಮಕ್ಕಿದೆಯಾ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಭಟನೆಗಳು ನಡೀಬಹುದು ಅನ್ನುವಂಥ ಕಾರಣಕ್ಕೆ ಹೆಚ್ಚಿನ ಅಲರ್ಟ್ ಆಗಲಾಗಿದೆ. ಮೈಸೂರಿನ ಜಲದರ್ಶಿನಿ ಗೆಸ್ಟ್ ಹೌಸ್ ಬಳಿ ಕಚೇರಿ ಇದೆ. ಕಚೇರಿ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಕಾವಲನ್ನು ಮಾಡಲಾಗ್ತಾ ಇದೆ. ನಿನ್ನೆಯಿಂದಲೂ ಕಚೇರಿ ಮುಂದೆ ಖಾಕಿ ಪಡೆ ಇದ್ದಾರೆ. ನಿನ್ನೆ ಸಂಜೆಯಷ್ಟೇ ಸಿಂಹ ಕಚೇರಿ ಬಳಿ ಪ್ರತಿಭಟಿಸಿದ್ರು ಕೈ ನಾಯಕರು. ಇವತ್ತು ಕೂಡ ಆ ರೀತಿ ಪ್ರತಿಭಟನೆ ಏನಾದರೂ ಮಾಡಬಹುದೇನೋ ಅನ್ನುವಂಥ ಕಾರಣಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗ ಪ್ರತಾಪ್ ಸಿಂಹ ಅವರ ವಿರುದ್ಧ ಒಂದಷ್ಟು ಆರೋಪಗಳನ್ನು ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಪಾಸ್ ಕೊಡಬೇಕಾಗಿತ್ತು, ಆ ಹುಡುಗ ಮೈಸೂರಿನ ಮೂಲದವರು ಅಂದರೆ ಇವ್ರ ಜೊತೆಗೆ ಏನಾದ್ರು ಕಾಂಟ್ಯಾಕ್ಟಲ್ಲಿ ಇದ್ರಾ, ಪಾಸ್ ಕೊಡ್ಬೇಕಾದ್ರೆ ನಾಲ್ಕೈದು ಸತಿ ಯೋಚನೆ ಮಾಡಿ ಕೊಡಬೇಕಾಗಿತ್ತು, ಯಾರೋ ಬರ್ತಾರೆ ಅಂತ ಕೇಳಿದ ತಕ್ಷಣ ಕೊಡೋದಲ್ಲ. ಸೊ ಹಾಗಾಗಿ ಇವರನ್ನು ವಿಚಾರಣೆಗೊಳಪಡಿಸ್ಬೇಕು, ಇವ್ರನ್ನ ಯಾಕೆ ವಿಚಾರಣೆಗೊಳಪಡಿಸ್ತಾ ಇಲ್ಲ, ಈಗೆಲ್ಲ ಪ್ರಶ್ನೆಗಳ ನಡುವೆ ಪ್ರತಿಭಟನೆಯನ್ನು ನಿನ್ನೆಯೂ ಕೂಡ ನಡೆಸಲಾಗಿತ್ತು ಅವರ ಕಚೇರಿ ಮುಂದೆ, ಮೈಸೂರಿನಲ್ಲಿರುವಂಥ ಅವರ ಕಚೇರಿಯ ಮುಂದೆ. ಹಾಗಾಗಿ ಇವತ್ತು ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಬ್ಯಾರಿಕೇಡ್ ಹಾಕಲಾಗಿದೆ. ಯಾರೂ ಅಲ್ಲಿ ಹೋಗದ ರೀತಿಯಲ್ಲಿ ಹೋದ್ರೂ ಅವ್ರನ್ನ ಒಳಗಡೆ ಅಷ್ಟು ಸಲೀಸಾಗಿ ಬಿಡ್ತಾ ಇಲ್ಲ, ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ. ಸಂಸದ ಪ್ರತಾಪ್ ಸಿಂಹ ಅವರ ಬಳಿಯೇ ಪಾಸನ್ನು ಪಡೆದು ಈ ಒಂದು ಕೃತ್ಯದಲ್ಲಿ ಏನು ಭಾಗಿಯಾಗಿದ್ರು, ಅವರು ಒಳಗಡೆ ಸಂಸತ್ತು ಒಳಗಡೆ ನುಗ್ಗಿತ್ತು. ಇದು ಸಿಕ್ಕಾಬಟ್ಟೆ ಚರ್ಚೆಗೆ ಕಾರಣವಾಗಿದೆ. ಅಂದರೆ ಒಂದು ಇಲ್ಲಿ ಭದ್ರತಾ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ, ಹೌದು. ಅದ್ರ ಜೊತೆಗೆ ಪಾಸನ್ನು ಕೊಡಬೇಕಾದ್ರೆ ಒಂದಷ್ಟು ರೀತಿ ನೀತಿಗಳಿದೆ, ನಿಯಮಗಳಿದೆ, ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಆ ಎಲ್ಲ ನಿಯಮವನ್ನು ಇಲ್ಲಿ ಫಾಲೋ ಮಾಡಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಇದೆ. ಯಾರೋ 3 ತಿಂಗಳಿಂದ ಪಾಸ್ ಬೇಕು ಅಂತ ಕೇಳ್ತಾ ಇದ್ದು ಅಂದಿದ ತಕ್ಷಣ ಪಾಸ್ ಕೊಡೋದಕ್ಕೆ ಆಗಲ್ಲ, ಆದರೂ ಪಾಸನ್ನು ಕೊಡಲಾಗಿದೆ. ಪ್ರತಾಪ್ ಸಿಂಹ ಅವರನ್ನು ಕೂಡ ವಿಚಾರಣೆ ಮಾಡಬೇಕು, ಯಾವುದೇ ರೀತಿಯಾದಂಥ ವಿಚಾರಣೆಗೆ ಅವರನ್ನು ಒಳಪಡಿಸಿಲ್ಲ. ಯಾಕೆ ಒಳಪಡಿಸಿಲ್ಲ, ಇದು ಎಲ್ರಿಗೂ ಇರುವಂಥ ಪ್ರಶ್ನೆ. ಕಾಂಗ್ರೆಸ್ನ ನಾಯಕರು ಇದನ್ನು ಬಲವಾಗಿ ಇಟ್ಕೊಂಡು ಕೂತಿದ್ದಾರೆ. ನಿನ್ನೆ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಮೈಸೂರಿನ ಪ್ರತಾಪ್ ಸಿಂಹ ಅವರ ಕಚೇರಿಯ ಮುಂಭಾಗದಲ್ಲಿ. ಇವತ್ತೂ ಕೂಡ ಪ್ರತಿಭಟನೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಅಲರ್ಟ್ ಆಗಲಾಗಿದೆ.